ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲ ಹಿನ್ನೆಲೆಯಲ್ಲಿ ದಳಪತಿಗಳಿಗೆ ಶುರುವಾಯಿತು ಮತ್ತೊಂದು ಸವಾಲು ಚಾಮರಾಜ ಕ್ಷೇತ್ರದ ಟಿಕೆಟ್ಗೆ ಭವಾನಿ ಪಟ್ಟು ಹಿಡಿದಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಲೇಟೆಸ್ಟ್ ಅಪ್ಡೇಟ್ ಇದು ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲದ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಸವಾಲು ದಳಪತಿಗಳಿಗೆ ಎದುರಾಗಿದೆ ಚಾಮರಾಜ ಕ್ಷೇತ್ರದ ಟಿಕೆಟ್ಗೆ ಭವಾನಿ ಪಟ್ಟು ಹಿಡಿದಿದ್ದಾರೆ ಅನ್ನುವಂತ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರ ಇಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ಈಗ ಭವಾನಿ ರೇವಣ್ಣ ಪಟ್ಟು ಹಿಡಿದಿದ್ದಾರೆ ಕಳೆದ ಬಾರಿ ಜೆಡಿಎಸ್ 27000 ಓಟ್ ಪಡೆದಿತ್ತು ಈ ಕ್ಷೇತ್ರದಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ರೇವಣ್ಣ ಅವರ ಪ್ರಭಾವವಿದೆ ಹಾಗಾಗಿ ಈ ಕ್ಷೇತ್ರದಲ್ಲಿ ನನಗೆ ಈ ಬಾರಿ ಟಿಕೆಟ್ ಕೊಡಿ ಚಾಮರಾಜ ಟಿಕೆಟ್ ಗಾಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಭವಾನಿ ರೇವಣ್ಣ ಅನ್ನುವಂತ ಮಾಹಿತಿ ಇದೆ ಭವಾನಿ ಮನವಿಗೆ ಅಸ್ತು ಅಂತಾರ ದಳಪತಿ ಇದು ಈಗ ಇರುವಂತ ದೊಡ್ಡ ಪ್ರಶ್ನೆ ಇಲ್ಲಿವರೆಗೂ ಹಾಸನ ಜೆಡಿಎಸ್ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ರು ಕೊನೆಯ ಕ್ಷಣದವರೆಗೂ ಹೋರಾಟವನ್ನ ಮಾಡಿದ್ರು ಭವಾನಿ ರೇವಣ್ಣ ಜೊತೆಗೆ ಎಚ್ ಡಿ ರೇವಣ್ಣ ಅವರು ಕೂಡ ನನ್ನ ಪತ್ನಿಗೆ ಆ ಹಾಸನ ಜೆಡಿಎಸ್ ಟಿಕೆಟ್ ಅನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಕೊನೆಗೆ ಎಚ್ ಡಿ ರೇವಣ್ಣ ಅವರು ನಮ್ಮ ತಂದೆಯವರ ನಿರ್ಧಾರವೇ ಅಂತಿಮ ಅಂತ ಯಾವಾಗ ಹೇಳಿದ್ರು ಅಲ್ಲಿಗೆ ಅವರಿಗೆ ಗೊತ್ತಾಯಿತು ಹಾಸನ ಜೆಡಿಎಸ್ ಟಿಕೆಟ್ ಸಿಗಲ್ಲ ಅನ್ನುವಂತದ್ದು ಹಾಗಾಗಿ ಈಗ ಚಾಮರಾಜ ಕ್ಷೇತ್ರದ ಕಡೆ ಒಲವು ತೋರುತ್ತಿದ್ದಾರೆ ಭವಾನಿ ರೇವಣ್ಣ ಹೆಚ್ಚಿನ ಮಾಹಿತಿಯನ್ನ ಪಡೆಕೊಳ್ಳೋಣ ನಮ್ಮ ಪ್ರತಿನಿಧಿ ರೂಪೇಶ್ ಸಂಪರ್ಕದಲ್ಲಿದ್ದಾರೆ ರೂಪೇಶ್ ಇಲ್ಲಿವರೆಗೂ ಹಾಸನ ಜೆಡಿಎಸ್ ಟಿಕೆಟ್ ಯಾರಿಗೆ ಅನ್ನುವಂತ ಗೊಂದಲ ಸಾಕಷ್ಟು ಚರ್ಚೆಗಳು ನಡೆಯಿತು ಈಗ ಚಾಮರಾಜ ಕ್ಷೇತ್ರದ ಕಡೆ ಒಲವು ತೋರುತ್ತಿದ್ದಾರೆ ಭವಾನಿ ರೇವಣ್ಣ ಅವರು ಅನ್ನುವಂತ ಲೇಟೆಸ್ಟ್ ಮಾಹಿತಿ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ರೂಪೇಶ್ ಇಲ್ಲಿ ಸ್ವರೂಪ್ಗೆ ಟಿಕೆಟ್ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಹೀಗಾಗಿ ಅದಾದ ನಂತರ ಹಾಸನ ಟಿಕೆಟ್ ಅಲ್ಲಿ ಭವಾನಿ ರೇವಣ್ಣ ಸ್ಪರ್ಧೆ ಮೊದಲ ಅಸ್ತ್ರ ಎರಡನೇ ಅಸ್ತ್ರ ರೇವಣ್ಣ ಅವರೇ ಎರಡು ಕ್ಷೇತ್ರದ ಸ್ಪರ್ಧೆ ಮಾಡತಕ್ಕಂಥದ್ದು ಅಂತ ಹೇಳಿ ಈಗ ಮೂರನೇ ಅಸ್ತ್ರವನ್ನ ಭವಾನಿ ರೇವಣ್ಣ ಮತ್ತು ಅವ್ರ ಕುಟುಂಬ ಪ್ರಯೋಗ ಮಾಡಿರ್ತಕ್ಕಂಥದ್ದು ಇಲ್ಲಿ ಚಾಮರಾಜ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿದ್ದಾರೆ ಅನ್ನುವಂಥದ್ದನ್ನ ಮನವಿ ಮಾಡ್ಕೊಂಡಿದ್ರು ಯಾಕಂದ್ರೆ ಅಲ್ಲಿ ಏನಾದ್ರು ಭವಾನಿ ರೇವಣ್ಣ ಅವರಿಗೆ ಸ್ಪರ್ಧೆಗೆ ಅವಕಾಶ ಮಾಡಿಕೊಟ್ರೆ ಇಲ್ಲಿ ಮೈಸೂರು ಕ್ಷೇತ್ರದಲ್ಲಿ ಅಥವಾ ಮೈಸೂರು ಜಿಲ್ಲೆಯಾದ್ಯಂತ ಜೆಡಿಎಸ್ ನ ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ ಅಂತೇಳಿ ಹೇಳ್ಬಹುದು ಹೀಗಾಗಿ ಮೈಸೂರಿನಲ್ಲಿ ತನ್ನ ಹೋಲ್ಡ್ ಅನ್ನು ಹೆಚ್ಚಳ ಮಾಡ್ಕೊಳ್ಳಿಕ್ಕೆ ಭವಾನಿ ರೇವಣ್ಣ ಸ್ಪರ್ಧೆ ಕಾರಣ ಆಗ್ಬಹುದು ಹೀಗಾಗಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟರೆ ಆಗ್ಬಹುದು ಅಂತ ಹೇಳಿ ಅವರ ಕುಟುಂಬ ದೇವೇಗೌಡರನ್ನ ಕೇಳಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇಲ್ಲಿ ಬಹುಮುಖ್ಯವಾಗಿ ಕಳೆದ ಬಾರಿ ಚಾಮರಾಜ ಕ್ಷೇತ್ರದಿಂದ ನೋಡೋದಾದ ಸದ್ಯಕ್ಕೆ ಬಿಜೆಪಿ ಶಾಸಕರು ಎಲ್ ನಾಗೇಂದ್ರ ಅವರು ಅಲ್ಲಿ ಶಾಸಕರಾಗಿದ್ದಾರೆ ಆದರೆ ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದ್ದು ಮೂರನೇ ಸ್ಥಾನದಲ್ಲೇ ಜೆಡಿಎಸ್ ಇದೆ ಇಲ್ಲಿ ಜೆಡಿಎಸ್ 27000 ಮತಗಳನ್ನು ಪಡ್ಕೊಂಡಿತ್ತು ಈ ಮತಗಳು ಯಾಕಂದ್ರೆ 27000 ಮತಗಳು ಅಂತ ಹೇಳಿದ್ರೆ ರೇವಣ್ಣ ಅವರ ಪ್ರಭಾವ ಮತ್ತೊಂದು ಜೆಡಿಎಸ್ ಪ್ರಭಾವ ಅದೇ ರೀತಿಯಾಗಿ ಭವಾನಿ ರೇವಣ್ಣ ವರ್ಚಸ್ಸುಗೂ ಎಲ್ಲರೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಗೆಲುವನ್ನು ಸಾಧಿಸಲಿಕ್ಕೆ ಸಹಕಾರಿ ಆಗಬಹುದು ಹೀಗಾಗಿ ಆ ಕ್ಷೇತ್ರಗಳಲ್ಲೇ ಟಿಕೆಟ್ ಕೊಟ್ರೆ ಅನುಕೂಲ ಅನ್ನುವಂತ ಮಾತುಗಳನ್ನು ಹೇಳಿದ್ರೆ ಯಾಕಂದ್ರೆ ಜೆಡಿಎಸ್ ನ ಬೇರೆ ಬೇರೆ ಕ್ಷೇತ್ರ ಯಾಕಂದ್ರೆ ಕೆ ಆರ್ ನಗರ ಇರ್ಬಹುದು ಅಥವಾ ಬೇರೆ ಬೇರೆ ಕ್ಷೇತ್ರಗಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕಾಂಪಿಟೇಷನ್ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆನೆ ಇದೆ ಹೀಗಾಗಿ ಅಲ್ಲಿ ಟಿಕೆಟ್ ಕೊಟ್ರೆ ಆಗಬಹುದು ಅಂತ ಹೇಳಿ ಭವಾನಿ ರೇವಣ್ಣ ಅವರೇ ಕೇಳ್ತಾ ಇದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ ರಜನಿ